ನಮಸ್ಕಾರ. ಸಂಜೆ ಹೊತ್ತು ಬಿಸಿ ಬಿಸಿಯಾದಂತಹ ಕ್ಯಾಪ್ಸಿಕಮ್ ಬೋಂಡಾ ತಿನ್ನಕ್ಕಂತೂ ಸಖತ್ತಾಗಿರುತ್ತೆ. ಬರೀ ಬೋಂಡಾ ಅಲ್ಲ, ಅದ್ರ ಜೊತೆಗೆ ಖಾರ ಹಾಕಿಸ್ಕೊಂಡು ಅದ್ರ ಮೇಲೆ ಕ್ಯಾರೆಟ್ಟು, ಈರುಳ್ಳಿ, ಜೊತೆಗೆ ಸ್ವಲ್ಪ ಮೆಣಸಿನ ಪುಡಿ, ಉಪ್ಪು, ನಿಂಬೆಹಣ್ಣು ಹಾಕಿಸ್ಕೊಂಡು ತಿಂತಾ ಇದ್ರಂತೂ ಅದ್ಭುತವಾದಂಥ ರುಚಿ, ಬಾಯಲ್ಲಾಗೆ ನೀರು ಬಂದ್ಬಿಡುತ್ತೆ, ಅಷ್ಟು ಅದ್ಭುತವಾಗಿರುತ್ತೆ. ಬನ್ನಿ ಟೇಸ್ಟ್ ನೋಡೋಣ. ಬಿಸಿ ಬಿಸಿಯಾದಂಥ ಕ್ಯಾಪ್ಸಿಕಮ್ ಬೋಂಡ ಜೊತೆಗೆ ಮಸಾಲೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ರೀ, ಅದ್ಭುತ. ಪ್ರತಿ ಸಂಜೆ ಇಲ್ಲಿ 11 ಹೆಚ್ಚು ವೆರೈಟಿ ಆದಂಥ ಬೋಂಡಾ ಬಜ್ಜಿಗಳು ಸಿಗ್ತದೆ. ಬ್ರೆಡ್ ಬೋಂಡಾ, ಹೀರೆಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ, ಆಲೂ ಬೋಂಡಾ, ಮಂಗಳೂರು ಬಜ್ಜಿ, ಮಸಾಲ ಕಡಲೆಬೇಳೆ ವಡೆ, ಹಾಗೆ ಆಲೂ ಮಸಾಲ ಸ್ಟಫ್ಡ್ ಬ್ರೆಡ್ ಬೋಂಡಾ, ಉದ್ದಿನ ವಡೆ, ಈರುಳ್ಳಿ ಬೋಂಡಾ ಅಥವಾ ಸಂತೆ ಬೋಂಡಾ, ಹಾಗೆ ಮೆಣಸಿನಕಾಯಿ ಬಜ್ಜಿ, ಇನ್ನೂ ಹಲವು ರೀತಿಯ ಬಜ್ಜಿಗಳು ಹಾಗೆ ಬೋಂಡಾಗಳು ಇಲ್ಲಿ ದೊರೀತವೆ. ಅಷ್ಟೇ ಅಲ್ಲದೆ ಸಂಜೆ ಹೊತ್ತು ಇಲ್ಲಿ ಪ್ರತಿದಿನ ಎರಡು ರೀತಿಯ ರೈಸ್ ಬಾತ್ಗಳು ಸಿಗ್ತದೆ. ಇವತ್ತು ನಮಗೆ ಚಿತ್ರಾನ್ನ, ಮೊಸರನ್ನ, ಹಾಗೆ ಚಪಾತಿ, ಪರೋಟ, ನೆಂಚ್ಕೊಳ್ಳಿಕ್ಕೆ ಸಾಗು, ಕ್ಯಾರೆಟ್ ಪಲ್ಯ, ಚಟ್ನಿ, ಹಾಗೆ ರವೆ ಇಡ್ಲಿ, ತಟ್ಟೆ ಇಡ್ಲಿ, ಮತ್ತು ಇದು ನೆಂಚ್ಕೊಳ್ಳೋಕ್ಕೆ ಬೋಟಿ ಕೂಡ ಸಿಗ್ತದೆ. ಅನ್ನ ಸಾಂಬಾರು ಕೂಡ ಇಲ್ಲಿ ದೊರೀತಕ್ಕಂಥದ್ದು. ಶ್ರೀನಾಥ್ ಪ್ರಸಾದ್ ಅಂತ, HMTRS ಎಂಪ್ಲಾಯಿ. ಇಲ್ಲಿ ತುಂಬಾ ಅನೇಕ ವರ್ಷದಿಂದ ಬರ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಮಾಡ್ತಾ, ರುಚಿ ಇರುತ್ತೆ, ಆಯಿಲು ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಇಲ್ಲಿ ಬಂದು, ಇಲ್ಲಿ 11 ಕ್ಲಾಸ್ ಒಂದು ಮನೆ ಇದೆ, ಬಂದು ತೊಗೊಂಡೋಗ್ತೀವಿ. ಯಾವಾಗ ಹೋಗಿ ಬಂದು ತೊಗೊಂಡೋಗ್ತೀವಿ. ಟೇಸ್ಟ್ ಆಗಿರುತ್ತೆ, ಟಿಫನ್ನು ಚೆನ್ನಾಗಿರುತ್ತೆ, ಚಟ್ನಿನು ಆಮೇಲೆ ಕ್ಯಾರೆಟ್ ಎಲ್ಲ ಹಾಕ್ಕೊಳ್ತಾರೆ, ಎಲ್ಲ ಐಟಮ್ ಚೆನ್ನಾಗಿರುತ್ತೆ. ಸರ್ ನಮಸ್ಕಾರ, ತಮ್ಮ ಹೆಸರು ಸರ್? ನಮ್ಮ ಹೆಸರು ಉಮೇಶ್ ಅಂತ. ಹಾಂ, ಈ ಹೋಟ್ಲು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? ಈ ಹೋಸ್ಟ್ಲು 40 ವರ್ಷದಿಂದ ಇದೆ. ಇಲ್ಲಿ 40 ವರ್ಷದಿಂದ ಇದೇ ಏರಿಯಾದಲ್ಲಿದೆ. ಬ್ರೆಡ್ ಬೋಂಡಾ, ಹೀರೆಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ, ಈರುಳ್ಳಿ ಬೋಂಡಾ, ಆಮೇಲೆ ಮಂಗಳೂರು ಬೋಂಡಾ, ಹೀಗೆ ಒಂದು 11 ವೆರೈಟಿ ಹಾಕ್ತೀವಿ ಸರ್. ಬರೀ ಸಂಜೆ ಹೊತ್ತು ಮಾತ್ರ ಇರುತ್ತೆ? ಸಂಜೆ 4 ಗಂಟೆಯಿಂದ ರಾತ್ರಿ 9:30 ಇರುತ್ತೆ. ಬೆಳಗ್ಗೆ ಹೊತ್ತು ಏನಾದ್ರು ಮಾಡ್ತೀರಾ? ಬೆಳಗ್ಗೆ ಟಿಫನ್ ಮಾಡ್ತೀವಿ. ಏನೇನು ಮಾಡ್ತೀರಾ ಬೆಳಗ್ಗೆ ಟಿಫನ್? ಈ ರವೆ ಇಡ್ಲಿ, ಪೂರಿ, ರೈಸ್ ಬಾತು, ಚಿತ್ರಾನ್ನ, 5 ವೆರೈಟಿ ಬೆಳಗ್ಗೆ ಟಿಫನ್ ಇರುತ್ತೆ. ಮಧ್ಯಾಹ್ನ ಇರುತ್ತಾ? ಮಧ್ಯಾಹ್ನ ಊಟನೂ ಇರುತ್ತೆ. ಏನೇನಿದೆ? ಮಧ್ಯಾಹ್ನ ಚಪಾತಿ ಇರುತ್ತೆ, ಪರೋಟಾ ಸಿಗುತ್ತೆ. ಮುದ್ದೆ ಮಾಡಲ್ಲ ಸರ್, ಚಪಾತಿ, ಪರೋಟಾ, ಅನ್ನ ಸಾಂಬಾರು, ಚಿತ್ರಾನ್ನ, ಮೊಸರನ್ನ. ಮಧ್ಯಾಹ್ನ ಹೊತ್ತು 5 ವೆರೈಟಿ ಇರುತ್ತೆ. ಬೆಳಗ್ಗೆ ಎಷ್ಟು ಗಂಟೆಗೆ ಓಪನ್ ಸರ್? ಬೆಳಗ್ಗೆ ನಮ್ಮದು ಒಂದು 7:30 ಓಪನ್ ಆ ಸರ್. ರಾತ್ರಿ? ರಾತ್ರಿ 10:30 ಇರ್ತೀವಿ. ರಾತ್ರಿ ಹೊತ್ತು ಬೋಂಡಾ ಮಾತ್ರ? ಹೌದು, ಬೋಂಡಾ ಮಾತ್ರ. ಬೋಂಡಾ ಮತ್ತು ಟಿಫನ್ ಇರುತ್ತೆ ಸರ್ ಸಂಜೆ 7:30 ಮೇಲೆ. ಏನೇನು ಸಿಗುತ್ತೆ ಸಂಜೆ ಹೊತ್ತು? ಒಂದು ದೈಲಿ ಒಂದು ಸ್ಪೆಷಲ್ ಮಾಡ್ತೀವಿ ಸರ್ ಸಂಜೆ ಹೊತ್ತು. ಬೆಳಗ್ಗೆ ಸೋಮವಾರ ಪುರಿ ಉಸ್ಲಿ ಇರುತ್ತೆ, ಮಂಗಳವಾರ ಉಪ್ಪಿಟ್ಟು, ಬುಧವಾರ ಅವಲಕ್ಕಿ, ಗುರುವಾರ ಬಿಸಿಬೇಳೆ ಬಾತು, ಶುಕ್ರವಾರ ಫ್ರೈಡ್ ರೈಸು, ಶನಿವಾರ ಬೆಳಗ್ಗೆ ದೋಸೆ ಇರುತ್ತೆ ಸ್ಪೆಷಲ್. ಇಷ್ಟೇ ಐಟಮು ಇರುತ್ತೆ. ಮತ್ತು ಸಂಜೆ ಹೊತ್ತು 4-5 ವೆರೈಟಿ ರೈಸ್ ಇರುತ್ತೆ ಸರ್. ಪ್ರತಿ ದಿವಸ ಸಾಯಂಕಾಲ 4-5 ವೆರೈಟಿ ರೈಸ್ ಇರುತ್ತೆ, ಅದರಲ್ಲಿ ಸ್ಪೆಷಲ್ ಐಟಮ್ಗಳು ಇವ್ರ ಜೊತೆಗೆ ಇರ್ತವೆ. ಈ ಹೋಟೆಲ್ ಇರೋದು ತುಮಕೂರಿನ SIT ಮೇನ್ ರೋಡಲ್ಲಿ ಇರ್ತಕ್ಕಂಥ 27th ಕ್ರಾಸ್ ಕಾರ್ನರಲ್ಲೇ ಇರ್ತಕ್ಕಂಥದ್ದು. ಈ ಹೋಟೆಲ್ ಹೆಸರೇ SRS ಇಡ್ಲಿ ಹೋಟೆಲ್ ಆ್ಯಂಡ್ ಬೋಂಡಾ ಸ್ಟಾಲ್ ಅಂತ. ಈ ಹೋಟೆಲ್ಲು ಬೆಳಗ್ಗೆ 7:30 ರಾತ್ರಿ 10:30 ತನಕ ತೆಗೆದಿರುತ್ತೆ. ಬೆಳಗ್ಗೆ ತಿಂಡಿ, ಹಾಗೆ ಮಧ್ಯಾಹ್ನ ಊಟ, ಸಂಜೆ ಬೋಂಡಾ ಬಜ್ಜಿ ಜೊತೆಗೆ ಊಟ ಹಾಗೆ ತಿಂಡಿ ಕೂಡ ಸಿಗುತ್ತೆ. ಈಗ ಬಂದು 27th ಕ್ರಾಸ್ ಕಾರ್ನರಲ್ಲಿ ಇದ್ದೀವಿ, ಕಾರ್ನರ್ ಹೋಟೆಲ್ಲು, SIT ಮೇನ್ ರೋಡ್. ಸ್ವಲ್ಪ ಜ್ವರ ಮತ್ತೆ ನಾವು ಇಲ್ಲಿ ತಿಂತಾ ಇದ್ವಿ. ಅಡುಗೆ ಇಲ್ಲಿ ಸೂಪರ್ ಆಗಿ ಅನಿಸ್ತು. ಅಡುಗೆ ಇಲ್ಲಿ ಚೆನ್ನಾಗಿ ಮಾಡ್ತಾರೆ, ಅನ್ಲಿಮಿಟೆಡ್ ಆಗಿ ಇರ್ತದೆ. ಇಲ್ಲಿ ಮೆಸ್ ಹಚ್ಚೋರು ಹಚ್ಕೋರು, ಇಲ್ಲಿ ಚೆನ್ನಾಗಿದೆ ಊಟ. ಸ್ವಲ್ಪ ಜ್ವರ ಇಲ್ಲಿ ಚೆನ್ನಾಗಿದೆ ಊಟ. ಮತ್ತು ಇಲ್ಲಿ ಬೋಂಡಾ, ವಿಭಿನ್ನವಾದ ಬೋಂಡಾಗಳನ್ನು ಮಾಡ್ತಾರೆ. ಮತ್ತು ಬೇರೆ ಬೇರೆ ಥರದ ರೈಸ್ ಐಟಮ್ಸು ಇರುತ್ತೆ. ನಿಮಗೆ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಬೇರೆ ಬೇರೆ ಐಟಮ್ಸನ್ನು ಕೊಡ್ತಾರೆ. ನೀವು ಇಲ್ಲಿ
ಬಂದರೆ ಸ್ಯಾಟಿಸ್ಫೈ ಆಗುತ್ತೆ ನಿಮಗೆ, ಒಂದ್ಸಲ ಬಂದು ವಿಸಿಟ್ ಮಾಡಿ. ಈ ಹೋಟೆಲ್ ಸುಮಾರು 40 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಈ ಹೋಟೆಲಿನ ಓನರ ತಂದೆ ತಾಯಿ ಮೊದಲು ಈ ಹೋಟೆಲ್ನ ನಡೆಸ್ತಾ ಇದ್ರು. ಇವರ ತಾಯಿಯ ಕೈ ಎಷ್ಟು ಪಳಗ್ಬಿಟ್ಟಿತ್ತು ಅಂದರೆ, ಆ ಎಣ್ಣೆ ಜೊತೆ ಬಿಸಿ ಬಿಸಿ ಆದಂತಹ ಕುದಿತಾ ಇರ್ತಕ್ಕಂಥ ಎಣ್ಣೆಯೊಳಗೇ ಬೋಂಡಾ ಅಥವಾ ಬಜ್ಜಿನ ಬರಿಗೈನಲ್ಲೇ ತೆಗೆದಿಡ್ತಾ ಇದ್ರಂತೆ. ಬನ್ನಿ ಈಗ ಮೊದಲನೇದಾಗಿ ಕ್ಯಾಪ್ಸಿಕಮ್ ಬೋಂಡಾ ಅಥವಾ ದಪ್ಪ ಮೆಣಸಿನ್ಕಾಯಿ ಬೋಂಡಾ ಅಥವಾ ದೊಣ್ಣೆ ಮೆಣಸಿನ್ಕಾಯಿ ಬೋಂಡಾವನ್ನು ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಆದಂತಹ ದೊಣ್ಣೆ ಮೆಣಸಿನ್ಕಾಯಿ ಮೇಲೆ ಒಂದು ಈ ಚಟ್ನಿಯನ್ನು ಹಾಕ್ತಾ ಇದ್ದಾರಲ್ಲ, ಇದು 40 ವರ್ಷಗಳಿಂದ ಇವರ ತಂದೆ ತಾಯಿ ಹೇಳ್ಕೊಟ್ಟಂತಹ ರೆಸಿಪಿಯಲ್ಲೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಫಸ್ಟ್ ಇವ್ರ ತಂದೆ ತಾಯಿಯವ್ರು ಆಗ್ತಾ ಇದ್ರಂತೆ, ಅದೇ ರೆಸಿಪಿನ ಇವರು ಕೂಡ ಕಲ್ತ್ಕೊಂಡು ಈಗ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಮೇಲೆ ಕ್ಯಾರೆಟು, ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಅದ್ರ ಮೇಲೆ ಮತ್ತೆ ಖಾರದ ಪುಡಿ, ಮೆಣಸಿನ ಪುಡಿ, ಕೊನೆಯದಾಗಿ ನಿಂಬೆಹಣ್ಣನ್ನು ಹಿಂಡ್ಕೊಡ್ತಾರೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಬಿಸಿ ಬಿಸಿ ಇದ್ದಂಥ ಈ ಕ್ಯಾಪ್ಸಿಕಮ್ ಬೋಂಡಕ್ಕೆ 30 ರೂಪಾಯಿನ ಚಾರ್ಜ್ ಮಾಡ್ತಾರೆ ಮಸಾಲೆ ಸಹಿತವಾಗಿ. ಫುಲ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ, ಸಖತ್ ಬಿಸಿ ಬಿಸಿ ಕೂಡ ಇದೆ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ರುಚಿ ಮಾತ್ರ ಸಖತ್ತಾಗಿದೆ. ಆ ಚಟ್ನಿ ಪರ್ಫೆಕ್ಟಾಗಿ ಬೆಂದಿರ್ತಕ್ಕಂಥ ಕ್ಯಾಪ್ಸಿಕಮ್ಮು, ಮೇಲ್ಗಡೆ ಹಾಕಿರ್ತಕ್ಕಂಥ ಕ್ಯಾರೆಟ್ ಆಗಿರ್ಬೋದು, ಆ ಹುಳಿ, ಆ ಖಾರ ಪರ್ಫೆಕ್ಟಾಗಿದೆ. ರುಚಿ ಮಾತ್ರ ಸಖತ್ತಾಗಿದೆ, ಬಾಯಲ್ಲಿ ಹಂಗೆ ನೀರು ಬರುತ್ತೆ, ಅಷ್ಟು ರುಚಿಯಾಗಿರುತ್ತೆ, ಸೂಪರಾಗಿದೆ. ಇವತ್ತಿನ ವಿಶೇಷ ಫ್ರೈಡ್ ರೈಸ್, ಹಾಗಾಗಿ ಫ್ರೈಡ್ ರೈಸಿನ ಗೊಜ್ಜು ಕೂಡ ರೆಡಿ ಆಗ್ತಾ ಇದೆ. ಇವರು ಫ್ರೈಡ್ ರೈಸ್ ಗೊಜ್ಜನ್ನು ಮಾಡಿ ನಂತರ ಅನ್ನಕ್ಕೆ ಮಿಕ್ಸ್ ಮಾಡ್ತಾರೆ. ನೋಡಿ, ಬಿಸಿ ಬಿಸಿ ಆದಂತಹ ಫ್ರೈಡ್ ರೈಸ್ ಬಂದಿದೆ, ಸೂಪರಾಗಿದೆ. ನೋಡೋಕ್ಕೆ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ, ರುಚಿನೂ ಕೂಡ ಅಷ್ಟೇ ಸೂಪರಾಗಿದೆ. ಒಳ್ಳೆ ಒಂದು ನಾಟಿ ಸ್ಟೈಲಲ್ಲಿ ಇವರು ಫ್ರೈಡ್ ರೈಸನ್ನು ಮಾಡ್ತಾರೆ. ನೆಕ್ಸ್ಟ್ ಇವ್ರದ್ದು ಚಿತ್ರಾನ್ನ ಕೂಡ ಇದೆ, ಚಿತ್ರಾನ್ನ ಕೂಡ ಟೇಸ್ಟ್ ಮಾಡೋಣ. ಆ ಚಿತ್ರಾನ್ನ ಅಷ್ಟೇ, ಆ ಹುಳಿಹುಳಿಯಾದಂಥ ಚಿತ್ರಾನ್ನ, ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿದರೆ ರುಚಿ ಮಾತ್ರ ಸಖತ್ತಾಗಿದೆ ರೀ. ಚಿತ್ರಾನ್ನ ಮಾತ್ರ ಸೂಪರಾಗಿದೆ. ಆ ಚಿತ್ರಾನ್ನಕ್ಕೆ ಒಗ್ಗರಣೆ ಕೊಟ್ಟಿರ್ತಕ್ಕಂಥ ಕಡಲೆಬೇಳೆ ಅಥವಾ ಕಡಲೆ ಬೀಜ ಮಾತ್ರ ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಚಿತ್ರಾನ್ನಕ್ಕೆ ಇನ್ನೊಂದು ಲೆವೆಲ್ ತೊಗೊಂಡೋಗುತ್ತೆ ಅಂತಲೇ ಹೇಳ್ಬೋದು. ಅದ್ಭುತವಾದಂಥ ಚಿತ್ರಾನ್ನ. ಬನ್ನಿ ಟೇಸ್ಟ್ ಮಾಡಿ ಹೇಗಿದೆ ಅಂತ. ಕಮೆಂಟ್ಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಶ್ರೀಧರ್ ಅಂತ ಹೇಳ್ಬಿಟ್ಟು, ನಾವು ಎಸ್ ಆರ್ ಎಸ್ ಬೋಂಡಾ ಹೋಟ್ಲಿಗೆ 5 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ಎಲ್ಲ ಡಿಶಸ್ಸು ತುಂಬ ಚೆನ್ನಾಗಿರುತ್ತೆ. ನನಗೆ ಮುಖ್ಯವಾಗಿ ಇಷ್ಟವಾಗಿರೋದು ಅಂತಂದರೆ ಕ್ಯಾಪ್ಸಿಕಮ್ ಬೋಂಡಾ, ಮತ್ತು ಇಲ್ಲಿ ಕ್ಯಾಪ್ಸಿಕಮ್ ಬೋಂಡಾ ಜೊತೆಯಲ್ಲಿ ಮಸಾಲೆ ಮತ್ತು ತರಕಾರಿ ಎಲ್ಲ ಹಾಕಿ ತುಂಬ ರುಚಿಯಾಗಿ ಕೊಡ್ತಾರೆ. ಅದಕ್ಕಾಗಿ ನಾವು 5 ವರ್ಷದಿಂದ ಇಲ್ಲಿ ಕಸ್ಟಮರ್ ಆಗಿದ್ದೀವಿ. ಇದ್ರ ಜೊತೆಯಲ್ಲಿ ಮೆಣಸಿನ್ಕಾಯಿ ಬೋಂಡಾ ಮತ್ತು ವಡೆಗೆ ಮತ್ತು ಆಲೂಗಡ್ಡೆ ಬೋಂಡಾ, ಮಿರ್ಚಿ ಎಲ್ಲ ಥರದ್ದು ಮಾಡ್ತಾರೆ. ತುಂಬ ರುಚಿಯಾಗಿರುತ್ತೆ. ನಮಗೆ ಎಸ್ಪೆಷಲಿ ಇಲ್ಲಿ ಕ್ಲೀನ್ನೆಸ್ ಮೇಂಟೈನ್ ಮಾಡ್ತಾರೆ, ಹಾಗಾಗಿ ನಾವು ತುಂಬ ವರ್ಷಗಳಿಂದ ಇಲ್ಲಿಗೆ ನಾವು ಕಸ್ಟಮರ್ ಆಗಿದ್ದೀವಿ. ತುಂಬ ಚೆನ್ನಾಗಿದೆ ಈ ಹೋಟೆಲ್. ಹೇಳಿ ಸರ್. ನಮಸ್ತೆ, ನಾನು ರುದ್ರೇಶ್ ಅಂತ, ತುಮಕೂರು ವಾಸಿ. ಎಸ್ ಆರ್ ಎಸ್ ಇಡ್ಲಿ ಹೋಟೆಲ್ ಅಂತ ಎಸ್ ಎಸ್ ಪುರಂ ಎಸ್ ಐ ಟಿ ಮೇನ್ ರೋಡಲ್ಲಿದೆ. ಭಾರಿ ರುಚಿಕರವಾದ ಇಡ್ಲಿ ಮತ್ತು ಮಧ್ಯಾಹ್ನದೊತ್ತು ಮೆಸ್ಸು ಊಟನೂ ಸಹ ಮನೆಯ ಊಟದ ಥರ ಇರುತ್ತೆ. ಅದೇ ರೀತಿ ಸಂಜೆ ಬಜ್ಜಿ ಬೋಂಡ ಭಾರಿ ಸ್ವೀಟ್, ಏನು ಕ್ಯಾಪ್ಸಿಕಮ್ಮು, ಕ್ಯಾಪ್ಸಿಕಮ್ ಬಜ್ಜಿ ಎಲ್ಲ ಭಾರಿ ಚೆನ್ನಾಗಿರುತ್ತೆ. ಒಳ್ಳೆ ಟೇಸ್ಟ್ ಕೊಡ್ತಾರೆ, ಒಳ್ಳೆ ಕ್ವಾಲಿಟಿ, ಕ್ಲೀನೆಸ್ ಆಗಿ ಒಳ್ಳೆ ಚೆನ್ನಾಗಿರುತ್ತೆ. ನನಗೆ ಭಾರಿ ಇಷ್ಟ. ಹೇಳಿ. ಎಲ್ರಿಗೂ ನಮಸ್ಕಾರ. ನಮ್ಮ ತುಮಕೂರಿನ ಎಸ್ ಎಸ್ ಪುರಂ ಮುಖ್ಯ ರಸ್ತೆಯಲ್ಲಿ, ಎಸ್ ಐ ಟಿ ಮುಖ್ಯ ರಸ್ತೆಯಲ್ಲಿ ಈ ಒಂದು ಎಸ್ ಆರ್ ಎಸ್ ಇಡ್ಲಿ ಹೋಟೆಲ್ ಅಂತ ಇದೆ. ಇದರಲ್ಲಿ ತುಂಬ ರುಚಿಕರವಾಗಿ ಬಜ್ಜಿ ಬೋಂಡಾ ಎಲ್ಲ ಮಾಡ್ತಾರೆ. ಮತ್ತು
ಇಲ್ಲಿ ನಾನು ಸುಮಾರು ನನ್ನ ವಿದ್ಯಾರ್ಥಿ ಆಗಿದ್ದಾಗಿಂದಲೂ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದಾಗಿಂದಲೂ ಇಲ್ಲಿಗೆ ಬರ್ತಿದ್ದೀನಿ. ತುಂಬ ಜನ ಟೇಸ್ಟ್ ಕೊಡೋದ್ರಿಂದ ಬಜ್ಜಿ ಬೋಂಡಾ ಸೇವೋದಕ್ಕೆ ಮತ್ತೆ ಒಂದು ಸರಿನಾದರೂ ಬಂದು ನೀವು ಇಲ್ಲಿ ಟೇಸ್ಟ್ ನೋಡಬೇಕು ಅಂತ ಕೇಳಿದ್ವಿ. ಮತ್ತೆ ಸೋಮವಾರ ದಿನ ಸ್ಪೆಷಲ್ ಆಗಿ ಪುರಿ ಉಸ್ಲಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹೇಳಿ ಸರ್. ನನ್ನ ಹೆಸರು ಭರತ್ ಗೌಡ ಅಂತ. ನಾನು ಬ್ರೆಡ್ ಬೋಂಡಾ ಟ್ರೈ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಅಂತ ಹೇಳಿ. ಇವಾಗ 9 ಗಂಟೆ ಅವರು ಸಾಯಂಕಾಲ ಇಲ್ಲಿ ಬಂದೆ ಮನೆ ಹೋಗೋದು. ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟ್ ಹೇಳ್ತಿಯಲ್ಲ ತುಂಬ ಚೆನ್ನಾಗಿರುತ್ತೆ, ಏನು ಕಂಪ್ಲೇಂಟ್ ಇಲ್ಲ. ನೀವು ವಿಸಿಟ್ ಹಾಕಬೇಕು ಅಂದರೆ SIT ಬ್ಯಾಕು ವಾರ್ಡ್ ನಂಬರ್ 27 ಕ್ಲಾಸಿಗೆ ಬಂದು ವಿಸಿಟ್ ಮಾಡಿ. ಸಿದ್ದು ಫುಡ್ಲವರ್ಸ್ ಅಂತ ಯೂಟ್ಯೂಬ್ಗೂ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ತಿಂಡಿ ಎಲ್ಲ ಥರದ್ದು ಬ್ಲಾಗ್ ಮಾಡಾಕ್ತಿರ್ತಾರೆ. ಸಿದ್ದು ಫುಡ್ಬಾಕ್ಸ್ ಅಂತ ಒಳ್ಳೊಳ್ಳೆ ತಿಂಡಿ ಅದೇ ಫುಡ್ ಇದೊಂದೇ ಎಲ್ಲ ಕಡೆಯೂ ಫುಡ್ ಬ್ಲಾಗ್ಸ್ ಮಾಡಾಕ್ತಿರ್ತಾರೆ. ಯೂಟ್ಯೂಬನ್ನ ಸಬ್ಸ್ಕ್ರೈಬ್ ಮಾಡಿ. ನನಗಂತೂ ತುಂಬ ಒಂದೇಳು ಇವ್ರು ಮಾಡಿರೋ ಬ್ಲಾಗಲ್ಲಿ ಒಂದೇಳು ಕಡೆ ಹೋಗಿ ನಾನು ಟೇಸ್ಟ್ ಮಾಡಿದ್ದೀನಿ. ಥರ ಸುಮ್ಮನೆ ವೀಡಿಯೋ ಮಾಡೆಲ್ಲ ಹಾಕಲ್ಲ. ಹೆಲ್ತಿ ಆ್ಯಂಡ್ ಫುಡ್ಡು ಆ್ಯಂಡ್ ದುಡ್ಡಲ್ಲಿ ಅಮೌಂಟ್ ಅಲ್ಲಿ ಎಲ್ಲಾದ್ರೂ ಚೆನ್ನಾಗಿರುತ್ತೆ. ಇಲ್ಲಿ ಮತ್ತೊಂದು ವಿಶೇಷ ಏನಂದರೆ ಬ್ರೆಡ್ ಬೋಂಡಾ ಕೂಡ ಸಿಗ್ತದೆ. 2 ಬ್ರೆಡ್ ಸ್ಲೈಸ್ ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯವನ್ನು ಕ್ಲೀನಾಗಿ ಹರಡ್ತಾರೆ, ತದನಂತರ ಅದನ್ನು ಹಿಟ್ಟೊಳಗೆ ಎದ್ದುಬಿಟ್ಟು ಎಣ್ಣೆಯಲ್ಲಿ ತೇಲಿಸ್ತಾರೆ. ಮೇಲ್ಗಡೆಲ್ಲ ಕ್ರಿಸ್ಪಿಯಾಗಿ, ಒಳಗಡೆ ಎಲ್ಲ ಸಾಫ್ಟ್ ಸಾಫ್ಟಾಗಿ ಸಖತ್ತಾಗಿರುತ್ತೆ. ಇದ್ರ ಮೇಲೂ ಕೂಡ ಅಷ್ಟೇ, ಇವರ ಸ್ಪೆಷಲ್ ಆದಂತಹ ಚಟ್ನಿ, ಹಾಗೆ ಕ್ಯಾರೆಟು, ಈರುಳ್ಳಿ, ಖಾರದ ಪುಡಿ, ಮೆಣಸಿನ ಪುಡಿ, ಅದ್ರ ಮೇಲೆ ಜೊತೆಗೆ ನಿಂಬೆಹಣ್ಣು ಕೂಡ ಹಾಕಿಕೊಡ್ತಾರೆ. ರುಚಿ ಮಾತ್ರ ಸಖತ್ತಾಗಿರುತ್ತೆ. ಒಬ್ಬರು ತಿನ್ನೋಷ್ಟು ಫುಲ್ ಸುಸ್ತಾಗೋಗ್ಬಿಡುತ್ತೆ, ಹೊಟ್ಟೆ ತುಂಬೋಗ್ಬಿಡುತ್ತೆ, ಆ ರುಚಿ ಜೊತೆಗೆ ಸಮಾಧಾನ ಕೂಡ ಆಗ್ತದೆ. ಬೋಂಡಾ ಎಲ್ಲ ಕ್ಯಾಪ್ಸಿಕಮ್ ಒಂದು 30 ರೂಪಾಯಿ ಉಂಟು. ಆಮೇಲೆ ಇದು ಬ್ರೆಡ್ ಬೋಂಡಾ ಬಂದು 50 ರೂಪಾಯಿ. ಮಿರ್ಚಿ ಬೋಂಡಾ ಇವೆಲ್ಲ ಸ್ಮಾಲ್ ಪೀಸು ಹಾಗೆ ತೊಗೊಂಡ್ರೆ 4 ಪೀಸು 20 ರುಪೀಸು. ಅದಕ್ಕೆ ಮಸಾಲೆ ಹಾಕ್ಬಿಟ್ರೆ 4 ಪೀಸ್ಗೆ 30 ರುಪೀಸ್ ಪರ್ ಪೀಸ್ 5 ರುಪೀಸ್ ಎಷ್ಟು ಆಗುತ್ತೆ ಮಸಾಲೆ ಹಾಕ್ಸಿದ್ರೆ ಎಕ್ಸ್ಟ್ರಾ ಮಾಡ್ತೀರಾ? ಹೌದು, ಮಸಾಲೆ ಹಾಕಿದ್ರೆ 4 ಪೀಸು 30, ಹಾಗೆ ಆದರೆ 20. ಥ್ಯಾಂಕ್ ಯು. ಹೋಟ್ಲ್ ಹೆಸರು ಏನು ಸರ್? SRS ಇಡ್ಲಿ ಹೋಟೆಲ್ ಆ್ಯಂಡ್ ಬೋಂಡಾ ಸ್ಟಾಲ್. ನಿಮ್ಮ ನಂಬರ್ ಹೇಳ್ಬೋದು? ನಮ್ಮ ನಂಬರ್ 9964107290. ರಜಾ ಯಾವತ್ತು ಮಾಡೋದು? ರಜಾ ಸಂಡೇ ಬೆಳಗ್ಗೆ ಟಿಫನ್ ಅಷ್ಟೇ, ಟಿಫನ್ ಅಷ್ಟೇ, ಸಂಜೆ ಏನೂ ಇರೋಲ್ಲ, ಮಧ್ಯಾಹ್ನ ಸಂಜೆ ಏನೂ ಇರೋಲ್ಲ. ಸೋಮವಾರದಿಂದ ಶನಿವಾರ ಶನಿವಾರದವರೆಗೂ ಎಲ್ಲ ಇರುತ್ತೆ.